ಉದಯಾ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಿಮ್ಗೇನು ತಲೆನೋವೇ ಕಮ್ಮಿ ಆಗಿಲ್ಲ? ಸರಿ, ನಾನು ಹೋಗಿ ತಗೊಂಡ್ಬಿಡ್ತೇನೆ. ಅಯ್ಯಯ್ಯೋ, ಬೇಡ ಬೇಡ, ನೀವಿಲ್ಲೇ ಇರಿ. ಎಲ್ಲಿದೆ ಅಂತ ನಂಗೆ ಹೇಳಿ, ನಾನೇ ಹೋಗಿ ತಗೊಂಡ್ಬರ್ತೀನಿ. ಪೂಜೆ ರೂಮ್ಗೆ ಹೋಗುವಾಗ ಹಾಲ್ನಲ್ಲಿ ಒಂದು ಡ್ರೈಯರ್ನಲ್ಲಿದೆ. ಬರೀ ಒಂದು ಎರಡು ಮಾತ್ರ ತಗೊಂಡ್ಬರ್ಬೇಡ, ಅಲ್ಲಿರೋದು ಅಷ್ಟನ್ನು ತಗೊಂಡ್ ಬಾ. ಯಾಕೆ? ನನ್ ತಲೆನೋ ಹೋಗೋವರೆಗೂ ಹಚ್ಚಬೇಕು ಅಲ್ವಾ? ಅದಕ್ಕೆ ಹೋಗಿ ತಗೊಂಡ್ ಬಾ. ಸರಿ. ಅಪ್ಪ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ವೇ? ತಲೆ ಇಷ್ಟೊಂದು ಉರಿತಾ ಇದೆಯಲ್ಲ, ಭಯಂಕರವಾಗಿ ಉರಿತಾ ಇದೆ. ಬೆಳಿಗ್ಗೆವರೆಗೂ ಉಜ್ಜಬೇಕು. ತಲೆನೋವನ್ನ ಹೀಗೆ ಮೇಂಟೈನ್ ಮಾಡಬೇಕು, ಬೇರೆ ದಾರಿನೇ ಇಲ್ಲ. ಇದೊಂದಿನ ಹೇಗೋ ಮೇಂಟೈನ್ ಮಾಡಿಬಿಟ್ರೆ, ಜ್ಯೋತಿಷ್ಠರು ಹೇಳ್ದಂಗೆ ಇನ್ನೂ ಒಂದು ತಿಂಗಳು ಟೈಮ್ ಇದೆ. ಅಷ್ಟರಲ್ಲಿ ಇವಳು ಯಾರು ಅಂತ ಕಂಡು ಹಿಡಿದು ಇವಳನ್ನ ಮನೆ ಬಿಟ್ಟು ಓಡಿಸ್ಬೇಕು. ಮಾವ, ಸಾಕ, ಇರೋ ಬರೋ ಡಬ್ಬ ಎಲ್ಲ ಎತ್ಕೊಂಬಂದೆ. ನಿಮ್ ತಲೆನ ಹೋಗೋವರೆಗೂ ನಾನು ಹಚ್ತಾನೆ ಇರ್ತೀನಿ. ತಿರುಗಿ ಈ ಕಡೆ. ನನ್ನ ಮಾವಂಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏ ಪೂರ್ಣ, ಸಖತ್ತಾಗಿ ಸಿಕ್ಕಾಕೊಂಡಿದ್ಯಾ ಕಣ. ಇನ್ನೂ ನಿದ್ರೆ ಬರ್ಲಿಲ್ವಾ? ಏನ್ ಮಾವ, ತಲೆನೋವು ಹೋಯ್ತಾ? ಹಚ್ಚೋ. ಏ, ನಿದ್ರೆ ಬರ್ತಿದೆ ತಾನೆ ನಿಮ್ಗೆ? ಏಯ್, ಸುಳ್ಳು ಹೇಳ್ಬೇಡ, ನಿದ್ರೆ ಬರ್ತಿದೆ ತಾನೆ? ಇಲ್ಲ ಇಲ್ಲ. ಏಯ್, ಮಾತಾಡದೆ ಸುಮ್ಮನೆ ಮಲ್ಕೊ. ಇಲ್ಲ ಮಾವ, ನಿಮಗ್ ತಲೆನೋವು ಕಮ್ಮಿ ಆಗೋವರೆಗೂ ನಾನು ಮಲ್ಕೊಳ್ಳಲ್ಲ. ಏನು ಅಂದ್ರೆ, ನಾನು ಒಂದ್ ಹಾಡು ಆಡ್ಲಾ? ಯಾಕೆ, ತಲೆನೋವು ಇನ್ನು ಜಾಸ್ತಿ ಆಗ್ಲಿ ಅಂತಾನಾ? ಏನ್ ಮಾವ ಈ ತರ ಹೇಳ್ತಿದ್ದೀರಾ? ನಾನೊಂದು ಹಾಡು ಹೇಳ್ತೀನಿ ಮಾವ. ನಿಮಗಾಗಿ ತಂದಿರೋ ಹಾಲು, ಇಲ್ಲಿರುವ ಈ ಮಂಚ, ವ್ಯರ್ಥಾನೆ ಆಗೋಗ್ತಿದೆ, ನಮ್ಮ ಸಮಯಾನೆ ಕಳೆದು ಹೋಗ್ತಿದೆ. ನಿಲ್ಸೋ, ಇದೇನ್ ಸಿಚುವೇಶನ್ ಸಾಂಗ? ಹೌದು ರೀ, ನಮ್ಮಪ್ಪ ತರಿಸಿರೋ ಮಿಠಾಯಿ ಬರ್ಫಿ ಎಲ್ಲ ಹಾಳಾಗ್ತಿದೆ. ಹೌದು, ಊರಲ್ಲಿರೋ ಸ್ವೀಟ್ನೆಲ್ಲ ತಗೊಂಡ್ ಬಂದು ಇಟ್ಟಿದ್ದಾರೆ. ಫುಟ್ಪಾತ್ ನಲ್ಲಿ ಸಿಗೋದ್ನೆಲ್ಲ ತಂದಿಟ್ಬಿಟ್ಟು ಅಪ್ಪ ಮಗಳು ಇಬ್ರು ಆಟ ಆಡ್ತಾ ಇದ್ದೀರಾ. ಹೋಗೋ, ಅವ್ರಿಗೆ ತಗೊಂಡೋಗ್ಕೊಡು, ಚೆನ್ನಾಗಿ ತಿನ್ಲಿ ಅವ್ರೆ. ಏನ್ರಿ, ನಿಮ್ ಮಾವಂಗ್ ಈ ತರ ಎಲ್ಲ ಹೇಳ್ತಿದ್ದೀರಾ? ನಿಮ್ ಅಪ್ಪನ ಬಗ್ಗೆ ಇನ್ನೇನ್ ಹೇಳಿ. ನಂಗೆ ತಲೆನೋವು ಇನ್ನೂ ಜಾಸ್ತಿ ಆಗಿದೆ, ದಯವಿಟ್ಟು ಇನ್ನು ಸ್ವಲ್ಪ ಹಚ್ಚು. ಅಮ್ಮ ತಾಯಿ, ಹಾಡು ಮಾತ್ರ ಹಾಡ್ಬೇಡ, ಸರಿನಾ? ಸರಿ. ಅಯ್ಯೋ, ಯಾಕೆ ಇಷ್ಟೊತ್ತಿಗೆ ಬಂದ್ಲಿಲ್ಲಿ? ಈಗ ನಾನು ಏನೇ ಮಾಡಿದ್ರು ಅದು ಪೂರ್ಣನ್ ಪ್ರಾಣಕ್ಕೆ ಅಪಾಯ ತರುತ್ತೆ. ದೇವ್ರೆ, ನನ್ನ ಕಷ್ಟಗಳನ್ನೆಲ್ಲ ನೋಡ್ಕೊಂಡು ನೀನು ಖುಷಿ ಆಗಿದ್ಯಾ? ಹೊರಗೆ ಬರ್ಲೇ ಇಲ್ವಲ್ಲ, ನಾನು ಹೇಳ್ಕೊಟ್ಟಿದ್ದ ಪ್ಲಾನ್ ವರ್ಕೌಟ್ ಆಯ್ತೋ ಇಲ್ವೋ ಗೊತ್ತಾಗ್ತಿಲ್ವಲ್ಲ. ಅಯ್ಯೋ, ಗಂಡ ಹೆಂಡತಿ ಸಂತೋಷವಾಗಿರೋದು ನೋಡಕ್ಕಾಗ್ದೆ ಹೀಗ್ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾಳೆ ಭಾರತಿ. ಬೆಳಕರಿಯಷ್ಟರಲ್ಲಿ ಏನೋ ಒಂದ್ ನಡೆಯುತ್ತೆ, ನಾವು ಮಾತ್ರ ನಿದ್ದೆ ಮಾಡಬಾರ್ದು. ಮಲ್ಲಿಕಾಗೂ ಭಾರತಿಗೂ ನಡುವೆ ಆಗೋ ಜಗಳನ
ಈ ಮನೆಯಲ್ಲಿರೋರ್ನ ಕರೆಸಿ ನೋಡಿಸ್ಲೇಬೇಕು. ವೇಟ್ ಮಾಡಿ ನೋಡೋಣ. ಮಾವ, ಎಷ್ಟೊತ್ತು ಅಂತ ಹಚ್ಚೋದು? ಕೈಯೆಲ್ಲ ನೋವುತ್ತಿದೆ. ತಲೆನೋವು ಕಮ್ಮಿ ಆಯ್ತಾ ಇಲ್ವಾ? ಇಲ್ಲ. ಅಯ್ಯೋ, ಯಾವ್ದಾದ್ರು ದೇವರ ಶಾಪ ಇರ್ಬೋದಾ? ಅಯ್ಯೋ ಅಮ್ಮ, ತಾಯಿ, ಅಮ್ಮ, ಇವ್ರಿಗೆ ತಲೆನೋವು ಕಮ್ಮಿ ಆಯ್ತು ಅಂದ್ರೆ ನಿನ್ ಸನ್ನಿಧಿ ಕರ್ಕೊಂಡ್ಬಂದು ಬೋರ್ಡ್ ಹೊಡ್ಸಿ ಕಿವಿ ಚುಚ್ಚಿಸ್ತೀನಿ. ಯಾರಕ್ ಬೋರ್ಡ್ ಹೊಡಿಸ್ತೀಯ, ಯಾರ ಕಿವಿ ಚುಚ್ಚಿಸ್ತೀಯ? ನಿಮಗೆ ರೀ ಕೊಟ್ಟ ಅಂದ್ರೆ ನೀನ್ ಬೇಕಾದ್ರೆ ಬೋರ್ಡ್ ಹೊಡ್ಸ್ಕೊಂಡ್ ನಿಮ್ ಅಪ್ಪ ಬೇಕಾದ್ರೆ ಹೊಡ್ಸ್ಕೊಳ್ಳಿ, ನನ್ಗ್ಯಾಕೆ ಹೇಳ್ತೀಯ? ಛೇ, ನಾನು ಹೋಗ್ತೀನಿ. ಸರಿ ಸರಿ ಸರಿ, ಬೇಡ ಮಾವ, ಕೂತ್ಕೊಳ್ಳಿ. ರಾಗಿಣಿ ಹೋಗಿರ್ಬೋದಾ? ಜೀವಳಿಂದ ಹೋಗಿಲ್ವಾ? ಇಲ್ಲೇ ಇದ್ದಾಳ? ಜೋ, ಜಗಳ ಆಗುತ್ತೆ ಅಂತ ನೋಡಿದ್ರೆ ಒಳಗಡೆ ಹೋಗ್ಬಿಟ್ಲಲ್ಲ. ಇಷ್ಟು ಹೊತ್ತು ಎಚ್ಚರ ಆಗಿದ್ದೆಲ್ಲ ವೇಸ್ಟ್. ಸಾರಿ ರೀ, ಸಾರಿ. ಏನ್ ಮಾವ, ನಾನ್ ತಂದಿದ್ದ ಅಮೃತಾಂಜನೆಲ್ಲ ಖಾಲಿ ಆಗೋಯ್ತು, ಆದ್ರೆ ನಿಮ್ ತಲೆನೋವು ಮಾತ್ರ ಕಮ್ಮಿ ಆಗ್ಲಿಲ್ಲ. ಹಾಗಾದ್ರೆ ನಾವು ಫಸ್ಟ್ ನೈಟ್ ಯಾವಾಗ ಮಾಡ್ಕೊಳ್ಳೋದು? ನಮ್ಮ ಅಪ್ಪನೂ ಅಮ್ಮನೂ ತುಂಬಾ ಆಸೆ ಮಡಿಕೊಂಡವ್ರೆ. ಇವಾಗಾದ್ರೂ ತಲೆನೋವು ಕಮ್ಮಿ ಆಯ್ತಾ ಇಲ್ವಾ? ಇಲ್ಲ. ನಿಜವಾಗ್ಲೂ ತಲೆನೋವು ಹೋಗ್ಲಿಲ್ವಾ? ಇನ್ನೂ ಹೋಗಿಲ್ಲ. ಹಾಗಾದ್ರೆ ನಮ್ ಫಸ್ಟ್ ನೈಟ್? ಆಹಾ, ಬೆಳಕಾಗೋಯ್ತು. ಆರು ಗಂಟೆ ಆಯ್ತು, ಇನ್ನೂ ಹೊರಗ್ ಬರ್ಲಿಲ್ವಲ್ಲ. ನಾನು ಹೇಳ್ಕೊಟ್ಟಿದ್ ಪ್ಲಾನ್ ವರ್ಕೌಟ್ ಆಯ್ತಾ? ಅದನ್ ಮಾಡಿದ್ರ ಅಂತಾನು ಗೊತ್ತಾಗ್ಲಿಲ್ಲ. ಅಯ್ಯೋ, ಏನ್ರಿ ಅದು? ಅಯ್ಯೋ, ಬೆಳಕ್ಕೆ ಹರಿದೋಯ್ತಲ್ಲ. ಗೊತ್ತಾಯ್ತು. ಇಷ್ಟೇನಾ ನಮ್ ಶಾಂತಿ ಮುಹೂರ್ತ? ಕೋಳಿ ಕೂಗಾಯ್ತಲ್ಲ, ಶಾಂತಿ ಮುಹೂರ್ತನೂ ಇಲ್ಲ, ಎಂತ ಮುಹೂರ್ತನೂ ಇಲ್ಲ. ನನ್ ಕೆಲ್ಸ ಬಿಡು, ಶರ್ಟ್ ಇಟ್ಕೊಂಡು ಹೇಳ್ದಾಡ್ಬೇಡ, ಯಾರಾದ್ರೂ ಬರ್ತಾರೆ. ನೀನ್ ಏನ್ ಮಾಡು ಅಂದ್ರೆ ಆ ಕುಂಕುಮನೆಲ್ಲ ಅಳಿಸ್ಬಿಡು. ಸಿನಿಮಾದಲ್ಲೆಲ್ಲ ಒಂದ್ ಡೈಲಾಗ್ ಹೇಳ್ತಾರಲ್ಲ, ಅದೇ ರೀತಿ ಹೋಗಿ ಹೇಳ್ಬಿಡು. ನಿಮ್ ಅಪ್ಪ ಅಮ್ಮನ ಜೊತೆ ಏನ್ರಿ ತಗೋ, ನಿನ್ಗೆ ಹೊಟ್ಟೆ ಹಸ್ವಾಗ್ತಾ ಇದ್ರೆ ತಿನ್ಬಿಟ್ಟು ಬೇಗ ಹೋಗು. ಅಯ್ಯೋ ಮಾವ, ಏನ್ರಿ ಇರ್ರಿ. ಮಾವ, ಶಾಂತಿ ಮುಹೂರ್ತ ನಡೆದಿಲ್ಲ ಅಂದ್ರೆ ಏನಂತೆ? ನನ್ನ ನೆನಪು ಮತ್ತೆ ಬರಕ್ ಶುರುವಾಗೋಯ್ತಲ್ಲ, ಅಷ್ಟು ಸಾಕು ನನಗೆ. ಶಾಂತಿ ಮುಹೂರ್ತಕ್ಕೇನು ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ನಿಮ್ ತಲೆನೋವು ಕಮ್ಮಿ ಆಯ್ತಲ್ಲ, ನನಗದು ಸಾಕು. ನನ್ನ ಹೆರಿಗೆ ನೋವು ನಿಧಾನಕ್ಕೆ ಬರ್ಲಿ, ನನಗದು ಚಿಂತೆ ಇಲ್ಲ.